ಇಡೀ ದೇಶಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಪ್ರಚಂಡವಾದಂಥ ಗಾಳಿ ಬೀಸ್ತಾ ಇದೆ. ಕರ್ನಾಟಕದ ಈ ಭಾಗದಲ್ಲಿ ಕೂಡ ನಿನ್ನಿನ ಅಮಿತ್ ಶಾ ಅವರ ಪ್ರವಾಸ, ಅದು ಹಾವೇರಿಯಲ್ಲಿರ್ಬೋದು, ಹುಬ್ಬಳ್ಳಿಯಲ್ಲಿರ್ಬೋದು, ಅದ್ಭುತವಾದಂಥ ಒಂದು ಮತ ಶಕ್ತಿಯನ್ನು ಕೊಟ್ಟಿದೆ. ಆದ್ದರಿಂದ ನಾವು ಕರ್ನಾಟಕ ಉತ್ತರ ಭಾಗದಲ್ಲಿ 14-14 ಈ ಸೀಟುಗಳನ್ನು ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ, ಅಷ್ಟು ವಿಶ್ವಾಸವೂ ಇದೆ. ಎರಡನೇದಾಗಿ ನಾನು ನಿನ್ನೆನೂ ಹೇಳಿದ್ದೆ, ಯಾವುದೇ ರೀತಿ FIR ಮಾಡಲಾರದೆ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯರವರು ಪಜ್ವಲ್ ರೇವಣ್ಣ ವಿಷಯದಲ್ಲಿ. ಇದು ಒಂದು ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನುಣುಚಿಕೊಂಡು ಬೇರೆಯವರ ಮೇಲೆ ತಪ್ಪು ಹೊರಿಸುವ ಒಂದು ಪ್ರಯತ್ನ. ನನ್ನ ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಉಳಿದವರ ನಮ್ಮ ಪ್ರಮುಖರ ಪ್ರಶ್ನೆಗೆ ಈವರೆಗೆ ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ. 21ಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದರೆ ನೀವು 28ರವರೆಗೆ FIR ಆಕ್ಟ್ ಮಾಡಲಿಲ್ಲ, ನಮಗೆ ಕೇಳ್ತಾ ಇದ್ದೀರಿ. ಅದು ನನಗೆ ನಿನ್ನೆ ಬಂದಿರುವಂಥ ಮಾಹಿತಿ, ಅದು 1 ವರ್ಷದ್ದು 6 ತಿಂಗಳದ್ದು ವಿಡಿಯೋ ಅಲ್ಲ, 2018ರಿಂದನೂ ಇದೆ. ನೀವು ಅವರನ್ನ, ನೀವು ಕಾಂಗ್ರೆಸ್ದವರು ಸೇರಿ DDS ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿ ಮತಯನ್ನು ಯಾಚನೆ ಮಾಡಿದ್ರು. ಯಾವ ಕಾರಣಕ್ಕಾಗಿ FIR ಡಿಲೇ ಮಾಡಿದ್ರಿ ಅನ್ನೋದು ನೀವು ರಾಜ್ಯಕ್ಕೆ ಉತ್ತರವನ್ನು ಕೊಡ್ಬೇಕು. 100% ಬೇರೆ ಇನ್ನೇನಿಲ್ಲ, ನಾವು ಏನೂ ಇರಲಾರ್ದೆ ನಾವ್ ಹೆಂಗ್ ಅರೆಸ್ಟ್ ಮಾಡಕ್ಕಾಗತ್ತೆ, ನಾವ್ ಹೆಂಗ್ ತಡಿಯಕ್ಕಾಗತ್ತೆ? ಏನಾದ್ರೂ ಬೇಕಲ್ಲ FIR ಮಾಡಲಾರ್ದೆ. ಎಲ್ಲ ಪತ್ರಿಕೆಯಲ್ಲಿ ಬಂದ್ಮೇಲೆ 28ಕ್ಕೆ ಅವರನ್ನು ಬಿಡ್ತಾರೆ, FIR ಮಾಡೋದಿಲ್ಲ, ಡಿಟೈನ್ ಮಾಡೋದಿಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಓಟ್ ಬ್ಯಾಂಕ್ ಪಾಲಿಟಿಕ್ಸ್. ಎಲ್ಲಿ ದೇವೇಗೌಡರ ಮೊಮ್ಮಗನ ಮುಟ್ಟಿದ್ರೆ ಗೌಡರು ಓಟ್ ಹೋಗ್ತಾವ ಅನ್ನೋಂಥ ಭಯಕ್ಕೆ ಮಾಡಲಾರ್ದೆ ಈಗ ಬೇರೆದವ್ರ ಮೇಲೆ ಗೂಬಿ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ಪ್ರಜ್ವಲ್ ರೇವಣ್ಣ ವಿದೇಶ ಕಳಿಸೋದಕ್ಕೆ ದೇವೇಗೌಡರು ಪ್ಲಾನ್ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಬೇಕಾದ ಮಾತಾಡ್ತಾರೆ, ಅವ್ರ ಪ್ಲಾನ್ ಏನ ಬೇಕಾದ ಹಾಕ್ಲಿ, ನಿಮಗೆ ಸರ್ಕಾರಕ್ಕೆ ಏನು ದಾಡಿ ಆಗಿತ್ತು?